ಪ್ಲಸ್ ವಾರ್ತೆಗೆ ಸ್ವಾಗತ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕಗೆ ಗೆಲುವಿನ ವಾತಾವರಣವಿದೆ. ಪತ್ರಿಕಾ ಭವನದಲ್ಲಿ ಮಧು ಬಂಗಾರಪ್ಪ ಹೇಳಿಕೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕರವರು ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಶಾಸಕ ಮಧು ಬಂಗಾರಪ್ಪನವರು ಕಾರ್ವಾರದಲ್ಲಿ ಹೇಳಿದ್ದಾರೆ. ಭೀಮಣ್ಣನವರನ್ನು ಅಧಿಕಾರದಲ್ಲಿ ನೋಡಬೇಕು ಎನ್ನುವುದು ಬಂಗಾರಪ್ಪನವರ ಆಸೆಯಾಗಿತ್ತು. ಹೀಗಾಗಿ ಬಂಗಾರಪ್ಪನವರ ಅಭಿಮಾನಿಗಳು ಯಾವುದೇ ಪಕ್ಷದಲ್ಲಿದ್ದರೂ ಸಹ ಒಗ್ಗೂಡಿ ಭೀಮಣ್ಣನವರನ್ನು ಗೆಲ್ಲಿಸುತ್ತಾರೆ ಎನ್ನುವ ವಿಶ್ವಾಸವಿದೆ ಎಂದು ಅವರು ಹೇಳಿದರು. ಉತ್ತರ ಕನ್ನಡದಲ್ಲಿ ಶಿವಮೊಗ್ಗಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಬಂಗಾರಪ್ಪನವರ ಅಭಿಮಾನಿಗಳಿದ್ದಾರೆ. ಪ್ರಸ್ತುತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭೀಮಣ್ಣನವರನ್ನು ಗೆಲುವಿಗೆ ಉತ್ತಮ ವಾತಾವರಣವಿದೆ ಎಂದು ಅವರು ಹೇಳಿದರು. ಬಿಜೆಪಿಯವರು ಬಹಳ ನಿಷ್ಠಾವಂತ ಕಾರ್ಯಕರ್ತರು. ಹೀಗಾಗಿ ಬಿಜೆಪಿಯವರು ಬಹಳ ನಿಷ್ಠೆಯಿಂದಲೇ ಕಮಿಷನ್ ಹೊಡೆಯುತ್ತಿದ್ದಾರೆ ಎಂದು ಗುತ್ತಿಗೆದಾರರು ಕಮಿಷನ್ ಪಡೆಯುತ್ತಿರುವ ವಿಚಾರದ ಬಗ್ಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದರು. ನನಗೆ ಗೊತ್ತಿರುವ ಪ್ರಕಾರ ಕಾರವಾರ ಒಂದು ಜಿಲ್ಲೆಯಲ್ಲಿ ನನಗೆ ಅನಿಸುತ್ತೆ ಈ ಸತಿ ಚುನಾವಣೆಯಲ್ಲಿ ಭೀಮಣ್ಣ ಅವರಿಗೆ ಒಂದು ಒಳ್ಳೆ ವಾತಾವರಣ ಇದೆ, ಮತ್ತೆ ಅವ್ರ ವ್ಯಕ್ತಿತ್ವವನ್ನು ಕೂಡ ನನಗೆ ಗೊತ್ತಿರೋ ಪ್ರಕಾರ ಇಷ್ಟಪಡ್ತಾರೆ ಈ ಕಡೆ ಭಾಗದ ಜನರು. ಬಂಗಾರಪ್ಪಜಿಯವರ ಅಭಿಮಾನಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವರು ಇಂಡಿಪೆಂಡೆಂಟ್ ಅಂತ ಹೇಳಿದರು, ಯಾವುದೋ ಒಂದು ಪಕ್ಷದಲ್ಲಿ ಬಿಜೆಪಿಯವರು ಸಹಕಾರದಿಂದ ಆಗಿರ್ತಾರೆ, ಕೆಲವರು ಕಾಂಗ್ರೆಸ್ ಪಕ್ಷದಿಂದ, ಕೆಲವರು ಇಂಡಿಪೆಂಡೆಂಟ್ ಆಗಿರ್ತಾರೆ ಎಲ್ಲರೂ ಕೂಡ. ಆದರೆ ನನಗೆ ವಿಶ್ವಾಸ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಂಗಾರಪ್ಪಜಿಯವರ ಅಭಿಮಾನಿಗಳಾಗಿ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಆ ನಿಟ್ಟಿನ ಮೇಲೆ ಭೀಮಣ್ಣ ಅವ್ರನ್ನ ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ಕೂಡ ವೈಯಕ್ತಿಕವಾಗಿ ತಗೊಳ್ತಕ್ಕಂಥ ಕರ್ತವ್ಯವನ್ನು ನಡೆಸ್ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಸನ್ಮಾನ್ಯ ದೇಶಪಾಂಡೆ ಅವರು ಇರ್ಬೋದು, ಸತೀಶ್ ಸಾಯಿಲ್ ಅವರು ಇರ್ಬೋದು, ವೈದ್ಯವರು ಇರ್ಬೋದು, ಎಲ್ಲ ಪಡ್ನೇಕರ್ ಅವರು ಎಲ್ಲರ ಒಂದು ಅಭಿಪ್ರಾಯದ ಮೇಲೆ ಭೀಮಣ್ಣ ಅವ್ರಿಗೆ ಇವತ್ತು ಅಭ್ಯರ್ಥಿ ಮಾಡಿದರೆ ನನಗಿರ್ತಕ್ಕಂಥ ವಾತಾವರಣ ಇಲ್ಲಿ ಭಾಳ ಅನುಕೂಲ ಇದೆ. ಭೀಮಣ್ಣ ಅವರಿಗೆ ಅವ್ರು ಹೇಳ್ತಾ ಇದ್ದರು ದೇಶದ ಪ್ರಧಾನಿ ಏನಂತ ಹೇಳಿದರೆ ದೇವ್ರ ಥರ ನೋಡ್ತಾ ಇದ್ದಾರೆ. ಇವತ್ತು ದೇವರು ಎಲ್ಲಿವರೆಗೂ ಬಂದಿದ್ರೆ ಕ್ಷಮೆ ಕೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರೇ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಅನ್ನದಾತರನ್ನ ಯಾವ ರೀತಿ ಇಟ್ಟಿದ್ದಾರೆ, ಅನ್ನದಾತರನ್ನ ಅವರನ್ನು ಎಲ್ಲಿ ಇಟ್ಟಿದ್ದಾರೆ ಅಂತ ಇವತ್ತಾಗಲೇ ಗೊತ್ತಾಗಿದೆ. ಅದಕ್ಕೆ ನನಗನ್ಸುತ್ತೆ ಜನರು ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷದ ಒಂದು ವಿಶ್ವಾಸವನ್ನು ಮತ್ತೆ ಈ ಜಿಲ್ಲೆಯಲ್ಲಿ ಮತ್ತು ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದಿದೆ. ಬಿಜೆಪಿಯವರು ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾರೆ, ದಿನ ದಿನ ಕಳ್ಕೊಳ್ತಾರೆ ಅಂತಕ್ಕಂಥದ್ದು. ಈಗ ತಾನೇ ಹೇಳ್ತಾ ಇದ್ರು ಕಾಂಟ್ರಾಕ್ಟರ್ಸ್ ಎಲ್ಲ ಯಾವ ರೀತಿ ಚರ್ಚೆ ಆಗ್ತಾ ಇದೆ ರಾಜಮಂಡ್ರಿಯಲ್ಲಿ ಅಂತ ಭಾಳ ನಿಷ್ಠೆಯಿಂದ ಕಮಿಷನ್ ಹೊಡಿತಾರೆ ಬಿಜೆಪಿ. ಭಾಳ ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠೆಯಿಂದ ಕಮಿಷನ್ ಹೊಡಿತಾರೆ ಅವರು, ಹೆಚ್ಚು ಪಾಲು ಅದು ನಡೀತಾ ಇದೆ ರಾಜ್ಯಮಟ್ಟದಲ್ಲಿ. ನನಗೆ ಅನ್ಸುತ್ತೆ ಈ ಚುನಾವಣೆಯಲ್ಲಿ ಒಳ್ಳೆ ಉದ್ರವನ್ನು 10ನೇ ತಾರೀಕು ಚುನಾವಣೆಯಲ್ಲಿ ಮಾಡ್ತಾರೆ ಭೀಮಣ್ಣ ಅವ್ರನ್ನ ಗೆಲ್ಲಿಸ್ಕೊಳ್ತಾರೆ. ಸರಿ, ಈಗ ಅಷ್ಟೊಂದು ಅವರು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಅವರು ಜೆ ಡಿ ಎಸ್ ಪಕ್ಷವನ್ನು ಬಿಡೋದು ಅನಿವಾರ್ಯ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ನಾನು ಆಗಲೇ ಆನಂದ ಸ್ನೋಡ್ಕರ್ ಕೂಡ ಭೀಮಣ್ಣ ಅವ್ರು ನಿಲ್ತಾರೆ, ದಯವಿಟ್ಟು ನೀವು ಸಹಕಾರ ಬೇಕು ಅಂತ ಹೇಳಿದ್ದೀನಿ. ರಾಜಕೀಯ ತೀರ್ಮಾನದ ಬಗ್ಗೆ ನಾನು ಅವ್ರ ಜೊತೆಗೆ ವೈಯಕ್ತಿಕವಾಗಿ ನಾನು ಯಾವುದೇ ಥರದ ತೀರ್ಮಾನವನ್ನು ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಮಾಡೋಣ. ಅದನ್ನು ಅವ್ರು ಯಾವ ರೀತಿ ಅವ್ರು ಏನು ಯೋಚನೆ ಇದೆ ನನಗೆ ಗೊತ್ತಿಲ್ಲ ನಾನು ವೈಯಕ್ತಿಕವಾಗಿ. ಬಟ್ ಅವ್ರು ನನ್ನ ಸ್ನೇಹಿತರು ಕೂಡ ನಾನು ಅವ್ರಿಗೆ ಆಗಲೇ ಮಾತಾಡಿದ್ದೀನಿ. ಸಾಕಷ್ಟು ಕಾಂಗ್ರೆಸ್ ಕರೆತರುವಂಥ ಪ್ರಯತ್ನ ಮಾಡಿದ್ದೀರಾ? ಅದನ್ನು ನಾನು ಈ ಸಂದರ್ಭದಲ್ಲಿ ನಾನು ಏನು ಮಾತಾಡಿಲ್ಲ. ಯಾಕೆಂದರೆ ಜಿಲ್ಲಾ ಮಟ್ಟದ ನಾಯಕರು ಅವರ ಒಂದು ಅಭಿಪ್ರಾಯವನ್ನು ತಗೊಂಡು ಎಲ್ಲದನ್ನು ತಗೊಂಡು ನಾನು ಮಾಡಬೇಕಾಗಿ ಏನಾಗ್ತದೆ. ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿರೋದ್ರಿಂದ ಎಲ್ಲ ವಿಚಾರಗಳನ್ನು ನಾನು ತಗೊಳ್ಬೇಕಾಗಿ ಇದೆಲ್ಲ ಏನು ಕೆಲಸವನ್ನು ಕೊಡ್ತಾರೆ ಪಕ್ಷದ ವರಿಷ್ಠರು ಮತ್ತು ಈ ಕಡೆ ಜಿಲ್ಲಾ ನಾಯಕರು ಅದ್ರ ಮೇಲೆ ನಡ್ಕೊಳ್ಬೇಕಾಗುತ್ತೆ. ಹಾಗೆ ಚುನಾವಣೆಯಲ್ಲಿ ನನಗೆ ವಿಶ್ವಾಸ ಇದೆ ಆನಂದ ಸ್ವರ್ಕರ್ ಅವರ ಯಾರೇ ಜನಪ್ರತಿನಿಧಿಗಳು ಅವರು ಬೆಂಗಳೂರು ಅವ್ರು ನನಗೆ ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತೀನಿ. ನಾನು ಎಲ್ಲರಿಗೂ ಕೇಳ್ತೀನಿ, ಅವ್ರಿಗೆ ಒಬ್ಬರಿಗೆ ಇನ್ನೂ ಬೇರೆಯವ್ರಿಗೂ ಕೇಳ್ತೀನಿ, ಕೆಲವರಿಗೆ ಹೇಳಿ ಕೇಳ್ತೀನಿ, ಕೆಲವರಿಗೆ ಹೇಳದೆ ಕೇಳ್ತೀನಿ. ಕಾರವಾರ ಸಾಯಿ ಮಂದಿರದಲ್ಲಿ ಸತ್ಯಸಾಯಿಬಾಬಾ ಜನ್ಮದಿನೋತ್ಸವ ಆಚರಣೆ. ಭಗವಾನ್ ಸತ್ಯಸಾಯಿ ಬಾಬಾರವರ 96ನೇ ಜನ್ಮದಿನೋತ್ಸವ ಮಂಗಳವಾರ ಕಾರವಾರದ ಸಾಯಿ ಮಂದಿರದಲ್ಲಿ ಅದ್ಧೂರಿಯಾಗಿ ಜರುಗಿತು. ಅದರ ಪ್ರಯುಕ್ತ ಸೋಮವಾರ ಕಾರವಾರದ ಸರ್ಕಾರಿ ಆಸ್ಪತ್ರೆ, ಜೈಲು, ರಿಮಾಂಡ್ ಹೋಮ್, ಸ್ವೀಕಾರ ಕೇಂದ್ರ ಹಾಗೂ ಕಿವುಡಮೂಗರ ಶಾಲೆಯಲ್ಲಿ ಹಣ್ಣು ಹಂಪಲನ್ನು ಸಿಹಿ ತಿಂಡಿ ಹಂಚಲಾಯಿತು. ಮಂಗಳವಾರ ಬೆಳಗ್ಗೆ ಓಂಕಾರ ಸುಪ್ರಭಾತ ನಗರ ಸಂಕೀರ್ತನೆ ನಡೆಯಿತು. ಬೆಳಗ್ಗೆ 9:30 ಸಾಮೂಹಿಕ ಶ್ರೀ ಸತ್ಯಸಾಯಿ ವ್ರತ ನಡೆಯಿತು. ಮಧ್ಯಾಹ್ನ ಅನ್ನಸಂತರ್ಪಣೆ ನಡೆಯಿತು.
ಸಂಜೆ ಭಜನೆ ಉಪನ್ಯಾಸ ಬಾಲವಿಕಾಸ ಮಕ್ಕಳಿಂದ ಸಂಗೀತ ಕಾರ್ಯಕ್ರಮ ಝೂಲಾ ಕಾರ್ಯಕ್ರಮ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿತರಣೆ ನಡೆಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಎಂಎನ್ ರಮೇಶ್ ಉಪಸ್ಥಿತರಿದ್ದರು ಕಾರವಾರದ ಸತ್ಯಸಾಯಿ ಸೇವಾ ಸಮಿತಿಯ ಸಂಚಾಲಕರಾದ ಚಂದ್ರಕಾಂತ್ ರೈಕರ್ ಅವರು ಕಾರ್ಯಕ್ರಮದ ಬಗ್ಗೆ ವಿವರಣೆ ನೀಡಿದರು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಹುಟ್ಟುಹಬ್ಬಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆಶೀರ್ವಾದ ಪಡೆದುಕೊಂಡರು ಇವತ್ತು ಶ್ರೀ ಸತ್ಯಸಾಯಿ ಬಾಬಾರವರ 96ನೇ ಜನ್ಮದಿನವನ್ನು ಆಚರಿಸಲಾಯಿತು ಬೆಳಗ್ಗೆ 5:15 ಕ್ಕೆ ನಗರ ಸಂಕೀರ್ತನೆ ಸುಪ್ರಭಾತ ಆಮೇಲೆ ಭಜನೆ ನಡೆಯಿತು ಅದೇ ಪ್ರಕಾರ 9:30 ರಿಂದ ಇಲ್ಲಿ ಶ್ರೀ ಸತ್ಯಸಾಯಿ ಸಾರ್ವಜನಿಕ ಸತ್ಯಸಾಯಿ ವೃತ್ತ ನಡೆಯಿತು ಅದರಲ್ಲಿ ಸಾಧಾರಣ 35-36 ಜನರು ಪಾಲ್ಗೊಂಡಿದ್ದರು ಅದೇ ಪ್ರಕಾರ ಅದು ಆದಮೇಲೆ ಇಲ್ಲಿ ಅನ್ನಸಂತರ್ಪಣೆ ನಡೆಯಿತು 12:30 ಅದಕ್ಕೆ ಸ್ವಾಮಿಯ ಕೃಪೆಯಿಂದ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೇನೆ ನಮಸ್ಕಾರ ವರ್ಗಾವಣೆಗೊಂಡ ಶಿಕ್ಷಕರನ್ನು ಮರು ನಿಯೋಜಿಸುವಂತೆ ಜೋಯಿಡಾ ತಾಲೂಕಿನ ಕರಂಜೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಗ್ರಾಮಸ್ಥರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಮನವಿ ಜೋಯಿಡಾ ತಾಲೂಕಿನ ಕರಂಜೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಮತ್ತು ಅಸುಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದ ಶಬೀರ್ ದೇವಳ್ಳಿಯವರನ್ನು ಶಾಲಾಭಿವೃದ್ಧಿ ಸಮಿತಿ ಹಾಗೂ ಗ್ರಾಮಸ್ಥರ ಗಮನಕ್ಕೂ ತರದೆ ವಾಗ್ಬಂಧದ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆ ಮಾಡಲಾಗಿರುವುದರಿಂದ ಶಾಲೆಯ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೀವ್ರ ತೊಂದರೆಯಾಗಿದೆ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಕಿರಿಯ ಪ್ರಾಥಮಿಕ ಶಾಲೆಗೆ ನಿಯೋಜಿಸಿರುವುದು ಸರಿಯಾದ ಕ್ರಮವೂ ಅಲ್ಲ ಈ ನಿಟ್ಟಿನಲ್ಲಿ ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ವಾರದೊಳಗಡೆ ಶಬೀರ್ ದೇವಳ್ಳಿಯವರನ್ನ ಮೂಲ ಶಾಲೆಗೆ ನಿಯೋಜಿಸುವಂತೆ ಕರಂಜೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಮತ್ತು ಊರ ಗ್ರಾಮಸ್ಥರು ಮಂಗಳವಾರ ಜೋಯಿಡಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರನ್ನ ಭೇಟಿಯಾಗಿ ಮನವಿ ನೀಡಿ ಆಗ್ರಹಿಸಿದ್ದಾರೆ ಒಂದು ವೇಳೆ ಮನವಿಗೆ ಸ್ಪಂದಿಸದಿದ್ದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ಮನವಿಯಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ಶಂಕರ್ ಮಿರಾಶಿ ಅರ್ಚನಾ ಮಿರಾಶಿ ಮನೋಹರ ಮಿರಾಶಿ ಸುಭಾಷ್ ಮಿರಾಶಿ ನಾರಾಯಣ್ ಮಿರಾಶಿ ಪಾಂಡುರಂಗ್ ಮಿರಾಶಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಹಳಷ್ಟು ದೂರ ಸುಮಾರು 60-50 ಕಿಲೋಮೀಟರ್ ನಾವು ನಡ್ಕೊಂಡು ಇದಕ್ಕೆ ನಮ್ಮ ಕೇಂದ್ರ ಸ್ಥಾನಕ್ಕೆ ತಾಲೂಕಾ ಕೇಂದ್ರ ಸ್ಥಾನಕ್ಕೆ ಬರಬೇಕಾಗ್ತದೆ ಈಗ ನಮ್ಮಲ್ಲಿ ನಮ್ಮ ಕರಂಜೆ ಶಾಲೆಯಲ್ಲಿ ಶಿಕ್ಷಕರು ಕಡಿಮೆ ಇದ್ದಾರೆ ಕೊರತೆ ಇದೆ ನಮ್ಮ ಪಂಚಾಯತಿಯಲ್ಲಿ ಶಿಕ್ಷಕರ ಕೊರತೆ ಇದೆ ನಮ್ಮ ಮಾಯರಿ ಶಾಲೆ ಆಗಲಿ ಅಸುಳಿ ಶಾಲೆ ಆಗಲಿ ಸೊಲಿಯ ಶಾಲೆ ಆಗಲಿ ಬಜರ್ಕುಣ ಶಾಲೆ ಆಗಲಿ ಈಗಾಗಲೇ ಈಗ ಖಾಯಂ ಶಿಕ್ಷಕರು ಇಲ್ಲ ಅತಿಥಿ ಶಿಕ್ಷಕರಲ್ಲಿ ಕಲಿಸ್ತಾ ಇದ್ದಾರೆ ಅಂತ ಸಮಯದಲ್ಲಿ ಈಗ ನಮ್ಮ ಕರಂಜಿ ಶಾಲೆ ಶಿಕ್ಷಕರನ್ನು ಈಗ ವಾಗ್ಬನ್ ಶಾಲೆಗೆ ಅವರು ಈಗ ಇದು ಮಾಡಿದ್ದಾರೆ ನಿಯೋಜಿಸಿದ್ದಾರೆ ಅವರನ್ನು ಈಗ ತಕ್ಷಣ ಅವರು ನಮ್ಮ ಇದ್ದಂಥ ಕರಂಜಿ ಶಾಲೆಯಲ್ಲಿ ಶಿಕ್ಷಕರು ಮತ್ತೆ ನೇಮಿಸಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಇನ್ನು ಈಗ ಉಳಿದಂತೆ ಶಾಲೆಗಳಲ್ಲಿ ಖಾಯಂ ಶಿಕ್ಷಕರನ್ನು ನೇಮಿಸಬೇಕಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ದಾಂಡೇಲಿಯ ಶ್ರೀ ಸತ್ಯಸಾಯಿ ಸೇವಾ ಮಂದಿರದಲ್ಲಿ ಶ್ರೀ ಸಾಯಿಬಾಬಾರ 96ನೇ ಜನ್ಮ ಜಯಂತಿ ಆಚರಣೆ ಪುಟ್ಟಪರ್ತಿ ಶ್ರೀ ಸತ್ಯಸಾಯಿ ಬಾಬಾರವರ 96ನೇ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಹತ್ತಿರದಲ್ಲಿರುವ ಶ್ರೀ ಸತ್ಯಸಾಯಿ ಸೇವಾ ಮಂದಿರದಲ್ಲಿ ಶ್ರದ್ಧಾಭಕ್ತಿಯಿಂದ ಮಂಗಳವಾರ ಹಮ್ಮಿಕೊಳ್ಳಲಾಯಿತು ಆರಂಭದಲ್ಲಿ ಶ್ರೀ ಸಾಯಿಬಾಬಾರವರ ಸಿಂಹಾಸನ ಮತ್ತು ಭಾವಚಿತ್ರಕ್ಕೆ ಆರತಿಯನ್ನ ಬೆಳಗಿ ಪೂಜೆ ಸಲ್ಲಿಸಲಾಯಿತು ಇಂದು ಪ್ರಾತಃ ಕಾಲದಲ್ಲಿ ನಗರ ಸಂಕೀರ್ತನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ನಗರ ಸಂಕೀರ್ತನೆಯನ್ನ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ನಗರ ಸಂಕೀರ್ತನೆ ಶ್ರದ್ಧಾಭಕ್ತಿಯಿಂದ ನಡೆಯಿತು ಶ್ರೀ ಸತ್ಯಸಾಯಿ ಸೇವಾ ಸಮಿತಿಯ ಪ್ರಮುಖರುಗಳಾಗಿರುವ ಪ್ರಕಾಶ್ ಮಾರಿಹಾಳ್ ಡಾಕ್ಟರ್ ಜಿವಿ ಭಟ್ ಪ್ರಶಾಂತ್ ರೇವಣಕರ್ ಅಜಿತ್ ನಾಯ್ಕ್ ರತ್ನಾಕರ್ ಪ್ರಭು ಸುರೇಶ್ ರಾವಳ್ಕರ್ ಬಸವಂತ ಹಂಪಿಹೊಳಿ ಮೋಹನ್ ಯಾದವ್ ವಿನಾಯಕ್ ತೆಳಗೇರಿ ಡಾಕ್ಟರ್ ವಿದ್ಯಾ ಭಟ್ ದೀಪಾ ಮಾರಿಹಾಳ್ ಪ್ರತಿಮಾ ರೇವಣಕರ್ ವಿಜಯ ನೀಲೇಕಣಿ ನಿರ್ಮಲಾ ಚಿಕ್ಲಿಕರ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು
ವಿಶೇಷ ಚೇತನರಿಗೆ ಸಕಾಲಕ್ಕೆ ಪಿಂಚಣಿಯನ್ನು ಒದಗಿಸಿಕೊಡುವಂತೆ ದಾಂಡೇಲಿಯಲ್ಲಿ ವಿಷ್ಣು ನಾಯರ್ ಮನವಿ. ಪಿಂಚಣಿಯನ್ನೇ ನಂಬಿ ಬದುಕನ್ನು ನಡೆಸುತ್ತಿರುವ ವಿಶೇಷ ಚೇತನರಿಗೆ ಸರಿಯಾಗಿ ಪಿಂಚಣಿ ಬರದೆ ತೀವ್ರ ತೊಂದರೆಯಾಗುತ್ತಿದೆ. ಅತ್ಯಂತ ಕಷ್ಟದಲ್ಲಿರುವ ಹಾಗೂ ದುಡಿಯಲು ಅಸಾಧ್ಯವಾಗಿರುವ ವಿಶೇಷ ಚೇತನರ ಬದುಕಿಗೆ ಮೂಲ ಆಧಾರವಾದ ಪಿಂಚಣಿಯನ್ನ ಸಕಾಲದಲ್ಲಿ ಒದಗಿಸಿಕೊಡುವ ನಿಟ್ಟಿನಲ್ಲಿ ತಾಲೂಕಾಡಳಿತ ಮುಂದಾಗಬೇಕೆಂದು ದಾಂಡೇಲಿಯ ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷರಾದ ವಿಷ್ಣುನಾಯರ್ ಅವರು ಮಂಗಳವಾರ ಬೆಳಗ್ಗೆ ದಾಂಡೇಲಿಯ ವಿಜಯನಗರದಲ್ಲಿ ಮಾಧ್ಯಮದ ಮೂಲಕ ತಾಲೂಕಾಡಳಿತಕ್ಕೆ ಮನವಿಯನ್ನ ಮಾಡಿದ್ದಾರೆ. ದಾಂಡೇಲಿ ನಗರದ ವಿಕಲಚೇತನರ ಪಿಂಚಣಿ ವಿಳಂಬವಾಗ್ತಾ ಇರುವುದರಿಂದ ಹಲವಾರು ವಿಕಲಚೇತನರು ಪ್ರತಿನಿತ್ಯ ಸಂಬಂಧಪಟ್ಟ ಕಚೇರಿಗಳಿಗೆ ಅಲ್ಲಾಡ್ತಾ ಇದ್ದಾರೆ. ಹಲವಾರು ವಿಕಲಚೇತನರು ಹಲವಾರು ಬಾರಿ ಕಚೇರಿಗೆ ಭೇಟಿ ನೀಡಿ ಬಂದರೂ ಕೂಡ ಇದುವರೆಗೂ ಅವರ ಪಿಂಚಣಿ ಕಾರ್ಯದಲ್ಲಿ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಸರಿಯಾಗಿ ದೊರಕಲಿಲ್ಲ. ಹತ್ತು ಹಲವು ಬಾರಿ ವಿಕಲಚೇತನರು ಸರ್ಕಾರಿ ಕಚೇರಿಗಳನ್ನು ಅರಿತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ಆದಷ್ಟು ಬೇಗ ವಿಳಂಬವಾಗುತ್ತಿರುವಂತಹ ವಿಕಲಚೇತನರ ಪಿಂಚಣಿಯನ್ನು ಸರಿಪಡಿಸಿ ನೀಡಬೇಕು ಮತ್ತು ವಿಕಲಚೇತನರನ್ನು ಕಚೇರಿಗಳಲ್ಲಿ ಅಲ್ಲಾಡಿಸುವಂಥದ್ದನ್ನು ನಿಲ್ಲಿಸಬೇಕು. ಇದರ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಅನ್ನುವಂಥದ್ದನ್ನ ನಾನು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ. ಕಾರ್ವಾರ್ ತಾಲೂಕಿನಾದ್ಯಂತ ಸುರಿದ ಅಕಾಲಿಕ ಭಾರಿ ಮಳೆಯಿಂದಾಗಿ ರೈತರಿಗೆ ಭಾರಿ ನಷ್ಟ. ಕಾರ್ವಾರ್ ತಾಲೂಕಿನಾದ್ಯಂತ ಸುರಿದ ಅಕಾಲಿಕ ಭಾರಿ ಮಳೆಯಿಂದಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶದ ಕೃಷಿ ಗದ್ದೆಗಳಲ್ಲಿ ಕಟಾವು ಮಾಡಿಟ್ಟಿದ್ದ ಭತ್ತದ ಫಸಲು ಹಾಗೂ ಕಟಾವು ಮಾಡಬೇಕಾಗಿದ್ದ ಭತ್ತದ ತೆನೆಗಳು ಸಂಪೂರ್ಣ ಜಲಾವೃತವಾಗಿದ್ದರಿಂದ ಭತ್ತದ ಕಣಜಕ್ಕೆ ಮೊಳಕೆ ಒಡೆದದ್ದಲ್ಲದೆ ಫಸಲು ಕೊಳೆತು ರೈತರು ಅಪಾರ ಪ್ರಮಾಣದ ಹಾನಿ ಎದುರಿಸುವಂತಾಗಿದೆ. ಕಾರ್ವಾರ್ ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡವಾಡ್, ಕಿನ್ನರ್, ಸಿದ್ದರ್, ಬಿಣಗಾ, ಅಮದಳ್ಳಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಸಾವಿರಾರು ಪ್ರದೇಶಗಳಲ್ಲಿ ಭತ್ತದ ಬೆಳೆ ಅಕಾಲಿಕ ಸುರಿದ ಮಳೆಗೆ ಜಲಾವೃತಗೊಂಡು ಫಸಲು ಕೊಳೆತು ಬೆಳೆಗೆ ಮೊಳಕೆಯೊಡ್ಡೆದ್ದಿದೆ. ಕಡವಾಡ್ ಗ್ರಾಮದ ಕುಂಬಾರವಾಡ ರೈತರಾದ ಮನೋಜ್ ನಾಯ್ಕ್ ಅವರು ಆರ್ಥಿಕ ಸಂಕಷ್ಟದ ನಡುವೆಯೂ ಕಷ್ಟಪಟ್ಟು ಭತ್ತದ ಬೆಳೆಯನ್ನು ತೆಗೆದಿದ್ದರು ಮತ್ತು ಭತ್ತದ ಪೈರು ಎತ್ತರಕ್ಕೆ ಬೆಳೆದು ಪೈರುಗಳಲ್ಲಿ ಭತ್ತ ತೆನೆ ಸಿಂಗಾರಗೊಂಡು ಆಕಾಶದತ್ತ ನೋಡುತ್ತಿತ್ತು. ಪ್ರಸ್ತುತ ಕಟಾವಿನ ಹಂತದಲ್ಲಿದ್ದ ಇನ್ನೂ ಕೆಲ ದಿನಗಳಲ್ಲಿ ಗದ್ದೆಯ ಪೈರು ಕಟಾವು ಮಾಡಿ ಭತ್ತದ ಕಣಜ ಮನೆ ಸೇರುತ್ತಿತ್ತು. ಆದರೆ ಈ ಮಹಾಮಳೆಗೆ ಬೆಳೆ ಕೊಚ್ಚಿ ಹೋಗುತ್ತಿರುವುದರಿಂದ ಈ ರೈತ ಆಕಾಶದತ್ತ ನೋಡುವಂತಾಗಿದೆ. ಒಂದೆಡೆ ಕಾಡು ಹಂದಿಗಳು ಗದ್ದೆಯಲ್ಲಿನ ತೆನೆಭರಿತ ಭತ್ತ ಫಸಲು ತಿಂದು ಹಾಕಿ ಹೋಗುತ್ತಿವೆ. ಇದರಿಂದ ಕಾಡು ಪ್ರಾಣಿಗಳ ಉಪಟಳ ಕೂಡ ಹೆಚ್ಚಾಗಿದ್ದು ರೈತರು ರೋಸಿ ಹೋಗಿದ್ದಾರೆ. ಕಟಾವು ಮಾಡಲು ಹೋದರೆ ಅಕಾಲಿಕ ಮಳೆ ಕಾಟ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಉಣ್ಣುವ ಅನ್ನಕ್ಕಾಗಿ ಹಾಗೂ ಜಾನುವಾರುಗಳ ಹುಲ್ಲು ಮೇಯಿಗಾಗಿ ತೀವ್ರ ಸ್ವರೂಪದ ಸಂಕಷ್ಟ ರೈತರು ಅನುಭವಿಸುವಂತಾಗಿದೆ. ಕೆಲ ದಿನಗಳಿಂದ ಸುರಿಯುತ್ತಿರುವ ಅಕಾಲಿಕ ಭಾರಿ ಮಳೆಯಿಂದಾಗಿ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಅತಿವೃಷ್ಟಿ ಮಳೆ ಹಾನಿಯಿಂದ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವ ಭಯ ಅನ್ನದಾತ ರೈತರನ್ನು ಕಾಡುತ್ತಿದೆ. ಇನ್ನೊಂದೆಡೆ ಕೊರೋನಾ ಸಾಂಕ್ರಾಮಿಕ ರೋಗದ ಹಾವಳಿಯಿಂದ ಲಾಕ್ಡೌನ್ ಅವಧಿಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಸಾಲ ಶೂಲ ಮಾಡಿದ ಬಡ ರೈತಾಪಿ ವರ್ಗ ಕಷ್ಟಪಟ್ಟು ಬೆಳೆದ ಭತ್ತದ ಬೆಳೆ ಅಕಾಲಿಕ ಮಳೆ ಕಾರಣ ಮಣ್ಣು ಪಾಲಾಗುತ್ತಿದೆ. ಆದ್ದರಿಂದ ಕಂದಾಯ ಇಲಾಖೆ, ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ನವರು ಜಂಟಿಯಾಗಿ ಸರ್ವೆ ನಡೆಸಿ ರೈತರಿಗೆ ಅಕಾಲಿಕ ಮಳೆಯ ಅವಾಂತರದಿಂದ ಉಂಟಾದ ಅಪಾರ ಬೆಳೆ ಹಾನಿ ಕುರಿತು ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಒದಗಿಸುವ ಈ ನಿಟ್ಟಿನಲ್ಲಿ ಆಗಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಎನ್ಡಿ ಸಿಟಿ ಪ್ಲಸ್ ಸುದ್ದಿಗಾಗಿ ರಾಜಾ ನಾಯ್ಕ್, ಕಡವಾಡ್. ಕಬ್ಬು ಕಾರ್ಖಾನೆಯಿಂದ ರೈತರಿಗೆ ಅನ್ಯಾಯ. ಹಳಿಯಾಳ್ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಅಪ್ಪಾರಾವ್ ಕೃಷ್ಣ ಪೂಜಾರಿರವರಿಂದ ಆರೋಪ. ಕಾರ್ವಾರದಲ್ಲಿ ಹಳಿಯಾಳ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಅಪ್ಪಾರಾವ್ ಕೃಷ್ಣ ಪೂಜಾರಿ ಸುದ್ದಿಗೋಷ್ಠಿಯಲ್ಲಿ ಹಳಿಯಾಳದಲ್ಲಿ ಇಐಡಿ ಪ್ಯಾರಿ ಕಾರ್ಖಾನೆಯು ಸ್ಥಳೀಯರ ಕಬ್ಬು ಕಟಾವಿಗೆ ಮೊದಲೇ ಆದ್ಯತೆ ನೀಡುವುದನ್ನು ಬಿಟ್ಟು ಬೇರೆಯವರ ಕಬ್ಬುಗಳನ್ನು ಪಡೆಯುತ್ತಿರುವುದಲ್ಲದೆ
ಕಬ್ಬಿಗೆ ಕಡಿಮೆ ಬೆಲೆಯಿಂದ ರೈತರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಅಪ್ಪಾರಾವ್ ಕೃಷ್ಣ ಪೂಜಾರಿ ಆರೋಪಿಸಿದ್ದಾರೆ. 2006ರಲ್ಲಿ ಇಐಡಿ ಪ್ಯಾರಿ ಕಂಪನಿ ಹಳಿಯಾಳದಲ್ಲಿ ಸ್ಥಾಪನೆಗೆ ಬಂದಾಗ ಸ್ಥಳೀಯರು ವಿರೋಧ ಮಾಡಿದ್ದರು. ಕೊನೆಗೆ ಜಮೀನು ಕೊಟ್ಟು ಮನೆಗೊಂದು ವ್ಯಕ್ತಿಗೆ ಉದ್ಯೋಗ, ಒಬ್ಬರ ಸಂಪೂರ್ಣ ಶಿಕ್ಷಣ ವೆಚ್ಚ, ಸ್ಥಳೀಯರ ಕಬ್ಬು ಕಟಾವಿಗೆ ಮೊದಲೇ ಆದ್ಯತೆ, ತರಬೇತಿ ಕಾರ್ಯಕ್ರಮ, ಪರಿಸರ ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವ ಕರಾರಿಗೆ ಒಪ್ಪಿಕೊಂಡಾಗ ರೈತರು ಜಮೀನು ನೀಡಿದರು. ಆದರೆ ಇದೀಗ ಕಂಪನಿ ಎಲ್ಲ ಕರಾರುಗಳನ್ನು ಗಾಳಿಗೆ ತೂರಿ ರೈತರಿಗೆ ಅನ್ಯಾಯ ಮಾಡುತ್ತಿದೆ. ರಾಜ್ಯದಲ್ಲಿ ಎಲ್ಲ ಕಂಪನಿಗಳು ಉತ್ತಮ ಬೆಲೆ ನೀಡುತ್ತಿದ್ದರೂ ಪ್ಯಾರಿ ಕಂಪನಿ ಲಾಭದಲ್ಲಿದ್ದರೂ ಕಡಿಮೆ ಬೆಲೆಯಲ್ಲಿ ಕಬ್ಬು ಖರೀದಿ ಮಾಡುತ್ತಿದೆ. ಅಲ್ಲದೆ ಸ್ಥಳೀಯರ ಕಬ್ಬು ಕಟಾವಿಗೆ ಮೊದಲೇ ಆದ್ಯತೆ ನೀಡುವುದನ್ನು ಬಿಟ್ಟು ಕೊನೆಗೆ ತೆಗೆದುಕೊಳ್ಳುತ್ತಿದೆ. ಇದರಿಂದ ಈ ಭಾಗದ ರೈತರು ಸಾಕಷ್ಟು ಸಂಕಷ್ಟ ಅನುಭವಿಸುವಂತಾಗಿದೆ. ಕೂಡಲೇ ಈ ಬಗ್ಗೆ ಕಂಪನಿ ಅಧಿಕಾರಿಗಳು ಹಾಗೂ ಸರ್ಕಾರ ಕ್ರಮ ಕೈಗೊಂಡು ರೈತರಿಗೆ ಯೋಗ್ಯವಾದ ಬೆಲೆ ಜೊತೆಗೆ ಸ್ಥಳೀಯರ ಕಬ್ಬು ಕಟಾವಿಗೆ ಮೊದಲೇ ಆದ್ಯತೆ ನೀಡಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಇನ್ನು ಹಳಿಯಾಳದಲ್ಲಿ ಭತ್ತ, ಜೋಳ ಸೇರಿದಂತೆ ಇತರ ಬೆಳೆಗಳು ಅಕಾಲಿಕ ಮಳೆಗೆ ಸಾಕಷ್ಟು ಹಾನಿಯಾಗಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬೆಳೆಗಳಿಗೆ ನೀಡುತ್ತಿರುವ ವಿಮೆ ಪ್ರಮಾಣವನ್ನು ಹೆಚ್ಚಿಸಬೇಕೆಂದು ಆಗ್ರಹಿಸಿದರು. ಬಳಿಕ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗೆ ಈ ಕುರಿತು ಮನವಿ ಸಲ್ಲಿಸಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈ ವೇಳೆ ಉಪಾಧ್ಯಕ್ಷ ಓಮಣ್ಣ, ಕೆಮಣ್ಣ ಭಗತ್, ಸಂತೋಷ್ ಮಿರಾಶಿ, ಗೋವಿಂದ ದಲಾಲ್, ಯಲ್ಲಪ್ಪ, ಬಾಲಕೃಷ್ಣ ಸಹಾಪೂರ್ಕರ್, ವಿಠಲ್ ಗೌಡ. ರೈತರ ಭವಿಷ್ಯ ಎಂದು ಬೆಳಕಿಲ್ಲ ಅನ್ನೋ ರೀತಿಯಲ್ಲಿ ಸಕ್ಕರೆ ಕಾರ್ಖಾನೆಯವರು ಮಾಡಿದ್ದಾರೆ. ಈ ವರ್ಷ ಹೊಸ ಒಂದು ದರ್ಪವನ್ನು ತೋರಿಸ್ತಾ ಇದ್ದಾರೆ. ಹಳಿಯಾಳದಲ್ಲಿ ಎಷ್ಟೋ ಜನ ಆ ಸಕ್ಕರೆ ಕಾರ್ಖಾನೆ ಮೇಲೆ ವಿಶ್ವಾಸ ಇಟ್ಕೊಂಡು ಎಷ್ಟೋ ಜನ ರೈತರು ಟ್ರ್ಯಾಕ್ಟರ್ ತಗೊಂಡ್ರು, ಹೊಲದಲ್ಲಿ ಉಳ್ಳಿಕ್ಕೂ ಆಗ್ತದೆ, ಕಬ್ಬು ಸಾಗಿಸ್ಲಿಕ್ಕೂ ಆಗುತ್ತದೆ ಅಂತೇಳಿ ಆ ಟ್ರ್ಯಾಕ್ಟರ್ ಮಾಲಕರ ಜೊತೆಗೆ ಬಾಂಡ್ ಮಾಡಿಕೊಂಡ್ರು. ನಿಮ್ಮ ಒಂದು ಟೋಳಿ ಇಟ್ಕೊಂಡು ನೀವು ಕಬ್ಬು ಕಟಾವು ಮಾಡ್ಬೋದು, ಕಬ್ಬು ಸಾಗಿಸ್ಬೋದು ಅಂತೇಳಿ. ಕಳೆದ ನಾಲ್ಕು ವರ್ಷಗಳಿಂದ ಅವರು ಕಬ್ಬನ್ನು ಸಾಗಿಸ್ತಾ ಇದ್ದಾರೆ. ಆದ್ರೆ ಈ ವರ್ಷ ಮಹಾರಾಷ್ಟ್ರದ ಕೆಲವಷ್ಟು ಟೋಳಿಗಳು ಬಂದು ಕೆಲವಷ್ಟು ಅಧಿಕಾರಿಗಳು, ಆ ಫ್ಯಾಕ್ಟರಿಯ ಕೆಲವಷ್ಟು ಅಧಿಕಾರಿಗಳು ಇಬ್ರು, ತುಕಾರಾಮ್ ಪಾಟೀಲ್ ಅಂತ ಒಬ್ರು, ಕೃಷ್ಣಕಾಂತ್ ರೆಡ್ಡಿ ಅಂತ ಇನ್ನೊಬ್ರು, ಅವರಿಬ್ರು ಸೇರಿ ಆ ಟೋಳಿಗಳ ಕಡೆಯಿಂದ ಬಹುಶಃ ಏನೋ ಅವ್ರದ್ದೊಂದು ನಂಟಿದೆ ಅಂತ ಅನಿಸ್ತದೆ, ಅಥವಾ ಕಮಿಷನ್ ಏನೋ ಇದೆ. ಆ ಒಂದು ನಂಟಿನ ಕಾರಣಕ್ಕೆ ಹಳಿಯಾಳದ ರೈತರಿಗೆ ಸಾಯಿಸ್ತಾ ಇದ್ದಾರೆ. ರೈತನಿಗೂ ಆ ರೈತ ಏನು ತೊಂದರೆ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆಯಲ್ಲ, ಅವನು ಬಟ್ಟೆಯಲ್ಲಿ ಬೆಂಕಿ ಬೀಳ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಸರಿಯಾದ ಉತ್ತರವನ್ನ ರೈತರಿಂದ ಪಡಿತೀರಿ ಅಂತಕ್ಕಂತಹ ಒಂದು ಇದನ್ನ ಈ ಪತ್ರಿಕಾ ಮಾಧ್ಯಮದ ಮೂಲಕ ಜನಪ್ರತಿನಿಧಿಗಳು ನಾನು ಹೇಳಿ ಇಚ್ಛೆ ಪಡ್ತೇನೆ.